ಸ್ವಾಭಿಮಾನಿ ಕನ್ನಡಿಗರೇ ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ನಾಡಿನಾದ್ಯಂತ ಕನ್ನಡೋತ್ಸವ ನಡೀತಾ ಇದೆ ಇವತ್ತು ನಾಡಿನಾದ್ಯಂತ ಕನ್ನಡೋತ್ಸವ ನಡೀತಾ ಇದೆ ಇಂದು ನಾವು ಕುಪ್ಪಳ್ಳಿಯಲ್ಲಿ ಇದ್ದೀವಿ ಈಗ ನೀವು ನೋಡ್ತಾ ಇರುವಂಥದ್ದು ಕವಿಶೈಲ್ಯ ಶೈಲ್ಯ ನಮ್ಮ ನಮ್ಮ ಕುವೆಂಪು ಅವರ ಸಮಾಧಿ ಮತ್ತು ಕೆ ಟಿ ಶಿವಪ್ರಸಾದ್ ಅವರು ಮಾಡಿರುವಂಥ ಕಲಾಕೃತಿಗಳು ಮತ್ತು ಕುವೆಂಪು ಅವರು ಇಲ್ಲಿಗೆ ಬಂದಂಥ ಸಂದರ್ಭಗಳಲ್ಲಿ ಇಲ್ಲಿ ಇದ್ದು ಕವನಗಳು ಮತ್ತು ಅವರ ಧ್ಯಾನಸ್ಥ ಸ್ಥಿತಿಗೆ ಹೋಗ್ತಾ ಇದ್ದಂಥ ಒಂದು ಜಾಗ ಈ ಜಾಗಕ್ಕೆ ಹಲವಾರು ಕನ್ನಡಿಗರು ಬಂದಿರ್ತಾರೆ ಇವತ್ತು ಕರ್ನಾಟಕ ರಾಜ ಸಮಿತಿ ಪಕ್ಷದಿಂದ ನಮ್ಮ ತಂಡ ನಮ್ಮ ರವಿಕೃಷ್ಣ ರೆಡ್ಡಿ ಅವರು ಅಧ್ಯಕ್ಷರು ಪ್ರಸನ್ನ ಅವರು ಕಾರ್ಯದರ್ಶಿಗಳು ಗಂಗಾಧರ್ ತರೀಕೆರೆಯವರು ಸಂಘಟನಾ ಕಾರ್ಯದರ್ಶಿಗಳು ಹಾಗೆ ಅನೇಕ ಜನರು ನಾವು ಇವತ್ತು ಇಲ್ಲಿ ಬಂದಿದ್ದೀವಿ ಇಲ್ಲಿ ನಾವು ಕುವೆಂಪು ಅವರ ಬಗ್ಗೆ ಮತ್ತು ತೇಜಸ್ವಿಯವರ ಬಗ್ಗೆ ಅನೇಕ ವಿಚಾರಗಳನ್ನು ಬೆಳಗ್ಗೆಯಿಂದ ನಾವು ಚರ್ಚೆಗಳನ್ನು ಮಾಡ್ತಾಯಿದ್ವಿ ಅವರ ಕೃತಿಗಳು ಅವರು ಬರೆದಂಥ ಸಂದೇಶ ಮತ್ತು ಅವತ್ತಿನ ಪರಿಸ್ಥಿತಿ ಇವತ್ತಿನ ಪರಿಸ್ಥಿತಿ ಈ ರೀತಿ ಹಾಗಾಗಿ ಕುವೆಂಪು ಅವರ ವಿಶ್ವ ಮಾನವ ಸಂದೇಶ ಡಿಸೆಂಬರ್ ಇಪ್ಪತ್ತೊಂಬತ್ತು ಅವರು ಹುಟ್ಟಿದ ದಿನ ಹುಟ್ಟಿದ ದಿನಕ್ಕೆ ಆ ದಿನವನ್ನು ವಿಶ್ವ ಮಾನವ ದಿನ ಅಂತಲೇ ಆಚರಣೆ ಮಾಡ್ತಾಯಿದ್ದಾರೆ ವಿಶ್ವಕ್ಕೆ ಒಂದು ಸಂದೇಶವನ್ನು ಕೊಟ್ಟಂಥ ಒಂದು ವಿಶ್ವ ಮಾನವ ಸಂದೇಶವನ್ನು ಈ ಸಂದರ್ಭದಲ್ಲಿ ನಾವು ಇಲ್ಲಿ ಓದ್ತಾ ಇದ್ದೀವಿ ನಮಗೂ ಮತ್ತು ಎಲ್ರಿಗೂ ಈ ವಿಡಿಯೋವನ್ನು ನೋಡ್ತಾ ಇರೋಂಥ ಎಲ್ಲರಿಗೂ ಕೂಡ ಅನ್ವಯ ಆಗಲಿ ಅಂತ ಹೇಳಿ ಇದನ್ನು ಈ ಲೈವ್ ವಿಡಿಯೋ ಮಾಡ್ತಾ ಇದ್ದೀವಿ ವಿಶ್ವ ಮಾನವ ಸಂದೇಶ ಹುಟ್ಟುವ ಪ್ರತಿ ಮಗುವೂ ವಿಶ್ವ ಆನಂತರ ಆ ನಂತರ ಆ ಮಗುವನ್ನು ಜಾತಿ ಮತದ ಕಟ್ಟುಪಾಡುಗಳಿಂದ ಬಂಧಿಸಲಾಗುತ್ತದೆ ಹಾಗಾಗಬಾರದು ಯಾವುದೇ ವ್ಯಕ್ತಿಯ ವ್ಯಕ್ತಿ ಜಾತಿಯಿಂದ ಮುಖ್ಯನಾಗಬಾರದು ನೈತಿಕ ವ್ಯಕ್ತಿತ್ವದಿಂದ ಮುಖ್ಯನಾಗಬೇಕು ಎಂಬ ಪರಿಕಲ್ಪನೆ ಕುವೆಂಪು ಅವರದಾಗಿತ್ತು ಹಾಗಾಗಿ ಕುವೆಂಪು ರವರ ಜಾತ್ಯತೀತ ಮನೋಭಾವದಿಂದ ಮೂಡಿಬಂದ ಆಶಯವೇ ವಿಶ್ವಮಾನವ ಸಂದೇಶವಾಗಿದೆ ಬುದ್ಧ ಬಸವರ ಹಾಗೆ ಸಮಾಜದಲ್ಲಿ ವ್ಯಕ್ತಿ ಸ್ವಾತಂತ್ರ್ಯವಾಗಿ ವೈಚಾರಿಕ ದೃಷ್ಟಿಕೋನವನ್ನು ಬೆಳೆಸಿಕೊಳ್ಳಬೇಕೆಂದು ಅವರು ಹೇಳುತ್ತಿದ್ದರು ವಿಶ್ವಮಾನವ ಗೀತೆ ಓ ನನ್ನ ಚೇತನ ರೂಪ ರೂಪರೂಪಗಳನ್ನು ದಾಟಿ ನಾಮಕೋಟಿಗಳನ್ನು ಮೀಟಿ ಯದಿಯ ಬಿರಿಯೇ ಭಾವದೀಟಿ ಓ ನನ್ನ ಚೇತನ ಆಗುನಿ ಅನಿಕೇತನ ನೂರು ಮತದ ಹೊಟ್ಟ ತೂರಿ ಎಲ್ಲ ತತ್ವದಲ್ಲೇ ಮೀರಿ ನಿರ್ದಿಗಂತವಾಗಿ ಏರಿ ಓ ನನ್ನ ಚೇತನ ಆಗುನಿ ಅನಿಕೇತನ ಎಲ್ಲಿಯೂ ನಿಲ್ಲದಿರು ಮನೆಯನೆಂದು ಕಟ್ಟದಿರು ಕೊನೆಯನೆಂದು ಮುಟ್ಟದಿರು ಓ ಅನಂತವಾಗಿರು ಓ ನನ್ನ ಚೇತನ ಆಗುನಿ ಅನಿಕೇತನ ಅನಂತವಾಗಿ ಆಗುತಿಹನೇ ನಿತ್ಯಯೋಗಿ ಅನಂತ ನೀ ಅನಂತವಾಗು ಆಗು 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 ಓ ನನ್ನ ಚೇತನ ಆಗು ನೀ ಅನಿಕೇತನ ಕುವೆಂಪು ಅವರು ಈ ರಚನೆಯಿಂದ ವಿಶ್ವಮಾನವ ಗೀತೆ ಶುರುವಾಗ್ತಿದೆ ಪಂಚ ಮಂತ್ರಗಳನ್ನು ಕುವೆಂಪು ಅವರು ಬೋಧಿಸಿದ್ದಾರೆ ಪ್ರತಿಯೊಂದು ಮಗುವು ಹುಟ್ಟುತ್ತಲೇ ವಿಶ್ವಮಾನವ ಬೆಳೆಯುತ್ತಾ ನಾವು ಅದನ್ನು ಅಲ್ಪಮಾನವನ್ನಾಗಿ ಮಾಡುತ್ತೇವೆ ಮತ್ತೆ ಅದನ್ನು ವಿಶ್ವಮಾನವನ್ನಾಗಿ ಮಾಡುವುದೇ ವಿದ್ಯೆಯ ಕರ್ತವ್ಯವಾಗಬೇಕು ಹುಟ್ಟುವಾಗ ವಿಶ್ವಮಾನವಾಗಿಯೇ ಹುಟ್ಟಿದ ಮಗುವನ್ನು ನಾವು ದೇಶ ಭಾಷೆ ಮತ ಜಾತಿ ಜನಾಂಗ ವರ್ಣ ಇತ್ಯಾದಿ ಉಪಾಧಿಗಳಿಂದ ಬದ್ಧನಾಗಿ ಮಾಡುತ್ತೇವೆ ಅದೆಲ್ಲವುಗಳಿಂದ ಪಾರಾಗಿ ಅವನನ್ನು ಬುದ್ಧನನ್ನಾಗಿ ಅಂದರೆ ವಿಶ್ವಮಾನವನನ್ನಾಗಿ ಪರಿವರ್ತಿಸುವುದೇ ನಮ್ಮ ವಿದ್ಯೆ ಸಂಸ್ಕೃತಿ ನಾಗರಿಕತೆ ಎಲ್ಲದರ ಆದ್ಯ ಕರ್ತವ್ಯವಾಗಬೇಕು ಲೋಕ ಉಳಿದು ಬಾಳಿ ಬದುಕಬೇಕಾದರೆ ಪ್ರಪಂಚದ ಮಕ್ಕಳೆಲ್ಲ ಅನಿಕೇತನರಾಗಬೇಕು ಮಾನವ ವಿಕಾಸದ ಹಾದಿಯಲ್ಲಿ ಆಯಾ ಕಾಲದ ಅಗತ್ಯವನ್ನು ಪೂರೈಸಲು ಮಹಾಪುರುಷರು ಸಂಭವಿಸಿ ಹೋಗಿದ್ದಾರೆ ಅವರಲ್ಲಿ ಕೆಲವರ ವಾಣಿ ವಿಶಿಷ್ಟ ಧರ್ಮವಾಗಿ ರೂಪುಗೊಂಡು ಕಡೆಗೆ ಮತವಾಗಿ ಪರಿಮಿ ಪರಿಮಿತವಾಯಿತು ಮಾನವರನ್ನು ಕೂಡಿಸಿ ಬಾಳಿಸ ಬಾಳಿಸಬೇಕೆಂಬ ಸದುದ್ದೇಶದಿಂದ ಹುಟ್ಟಿಕೊಂಡ ಮಹಾತ್ಮರ ವಾಣಿ ಮತವಾಗಿ ಮಾದಕವಾಯಿತು ಒಂದು ಯುಗಕ್ಕೆ ಅಗತ್ಯವೆನಿಸಿದ ಧರ್ಮ ಕಾಲಾನುಕಾಲಕ್ಕೆ ಮತವಾಗಿ ನಿರುಪಯುಕ್ತವೆನಿಸಿ ಮತ್ತೊಂದು ಹೊಸ ಧರ್ಮಕ್ಕೆ ಎಡೆಗೊಟ್ಟದ್ದೂ ಉಂಟು ಹೀಗಾಗಿ ಅನೇಕ ಧರ್ಮಗಳು ಮತಗಳಾಗಿ ಜನತೆಯನ್ನು ಗುಂಪು ಗುಂಪಾಗಿ ಜನತೆಯನ್ನು ಹೊಡೆದಿವೆ ಯುದ್ಧಗಳನ್ನು ಒತ್ತಿಸಿವೆ ಜಗತ್ತಿನ ಕ್ಷೋಭೆಗಳಿಗೆಲ್ಲ ಮೂಲ ಕಾರಣವೆಂಬಂತೆ ವಿಜ್ಞಾನ ಯುಗದ ಪ್ರಾಯೋಗಿಕ ದೃಷ್ಟಿಗೆ ಇನ್ನು ಮೇಲೆ ಮತಮೋಡಿಯ ಒಪ್ಪಿಗೆ ಆಗಬಾರದು ವಿನೋಬಾವೆಯವರು ಹಿಂದೆ ಹೇಳಿದಂತೆ ಮತ ಮತ್ತು ರಾಜಕೀಯದ ಕಾಲ ಆಗಿ ಹೋಯಿತು ಇನ್ನೇನಿದ್ದರೂ ಆಧ್ಯಾತ್ಮ ಮತ್ತು ವಿಜ್ಞಾನದ ಕಾಲ ಬರಬೇಕಾಗಿದೆ ಮನುಜ ಮತ ವಿಶ್ವಪಥ ಸರ್ವೋದಯ ಸಮನ್ವಯ ಪೂರ್ಣ ದೃಷ್ಟಿ ಈ ಪಂಚ ಮಂತ್ರ ಇನ್ನು ಮುಂದಿನ ದೃಷ್ಟಿಯಾಗಬೇಕಿದೆ ಅಂದರೆ ನಮಗೆ ಇನ್ನು ಬೇಕಾದದ್ದು ಆ ಮತ ಈ ಮತ ಅಲ್ಲ ಮನುಜ ಮತ ಆ ಪಥ ಈ ಪಥ ಅಲ್ಲ ವಿಶ್ವಪಥ ಆ ಒಬ್ಬರ ಈ ಒಬ್ಬರ ಉದಯ ಮಾತ್ರವಲ್ಲ ಸರ್ವರ ಸರ್ವಸ್ತರದ ಉದಯ ಅದುವೇ ಸರ್ವೋದಯ ಪರಸ್ಪರ ವಿಮುಖವಾಗಿ ಸಿಡಿದು ಹೋಗುವುದಲ್ಲ ಸಮನ್ವಯಗೊಳ್ಳುವುದು ಮಿತ ಮತದ ಅಂಶಿಕ ದೃಷ್ಟಿಯಲ್ಲ ಭೌತಿಕ ಪಾರಮಾರ್ಥಿಕ ಎಂಬ ಭಿನ್ನ ದೃಷ್ಟಿಯಲ್ಲ ಎಲ್ಲವನ್ನೂ ಭಗವದ್ ದೃಷ್ಟಿಯಿಂದ ಕಾಣುವ ಪೂರ್ಣ ದೃಷ್ಟಿ ಯಾವ ಭಾವನೆಗಳು ಜಗತ್ತಿನಲ್ಲಿ ಎಲ್ಲ ಮಾನವರಿಗೂ ಅನ್ವಯ ಆಗಬಹುದೋ ಅಂತಹ ಭಾವನೆ ಅಂತಹ ದೃಷ್ಟಿ ಬರಿಯ ಯಾವುದೋ ಒಂದು ಜಾತಿಗೆ ಮತಕ್ಕೆ ಗುಂಪಿಗೆ ಒಂದು ದೇಶಕ್ಕೆ ಮಾತ್ರ ಅನ್ವಯವಾಗುವುದಿಲ್ಲ ಸರ್ವಕಾಲಕ್ಕೂ ಅನ್ವಯವಾಗುವ ಇವು ಮ ಮೂಲ ಮೌಲ್ಯಗಳು ಈ ಮೌಲ್ಯಗಳು ಮಾನವರನ್ನು ಕೂಡಿಸಿ ಬಾಳಿಸುವತ್ತ ನಡೆದ ನಡೆದಾವು ಗುಂಪುಗಾರಿಕೆಗೆಂದೂ ಇವು ತೊಡಗಾಗುವುದಿಲ್ಲ ಅದೇನಿದ್ದರೂ ರಾಜಕೀಯದ ಕರ್ಮ ವ್ಯಕ್ತಿ ಸ್ವಾತಂತ್ರ್ಯವನ್ನು ನೀಡಿಯೂ ಸಮಷ್ಟಿಯ ಅಷ್ಟೂ ಸಂಖ್ಯೆಯ ಮತಗಳಿರುವುದು ಸಾಧ್ಯ ಅಷ್ಟೂ ವ್ಯಕ್ತಿಗಳು ಸಮಷ್ಟಿಯ ವಿಕಾಸಕ್ಕೆ ಸಾಧಕವಾಗುವುದೂ ಸಾಧ್ಯ ಈ ದರ್ಶವ ದರ್ಶನವನ್ನೇ ವಿಶ್ವಮಾನವ ಗೀತೆ ಸಾರುತ್ತದೆ ವಿಶ್ವ ಮಾನವರಾಗಲು ನಾವು ಸಾಧಿಸಲೇಬೇಕಾದ ಮೂಲಭೂ ಮೂಲಭೂತ ಸ್ವರೂಪದ ತತ್ವ ಪ್ರಣಾಳಿಕೆ ಮನುಷ್ಯ ಜಾತಿ ತಾನೊಂದೇ ವಲಂ ಎಂಬುದನ್ನು ನಿರುಪಾದಿಕವಾಗಿ ಸ್ವೀಕರಿಸಬೇಕು ವರ್ಣಾಶ್ರಮವನ್ನು ತಿದ್ದುವುದಲ್ಲ ಅದನ್ನು ಸಂಪೂರ್ಣವಾಗಿ ತೊಲಗಿಸಬೇಕು ಅಂದರೆ ಬ್ರಾಹ್ಮಣ್ಯ ಕ್ಷತ್ರಿಯ ವೈಶ್ಯ ಶೂದ್ರ ಅಂತ್ಯಜ ಶಿಯಾ ಸುನ್ನಿ ಕ್ಯಾಥೋಲಿಕ್ ಪ್ರೊಟೆಸ್ಟೆಂಟ್ ಸಿಖ್ ನಿರಹಂಕಾರಿ ಇತ್ಯಾದಿ ವಿಭಜನೆಯನ್ನು ನಿರ್ನಾಮ ಮಾಡಬೇಕು ಎಲ್ಲ ದೇಶಗಳಲ್ಲಿ ಮತ್ತು ಎಲ್ಲ ಮತಗಳಲ್ಲಿರುವ ಜಾತಿ ಪದ್ಧತಿಯನ್ನು ಸಂಪೂರ್ಣವಾಗಿ ನಿರಾಕರಿಸಿ ವಿನಾಶಗೊಳಿಸಬೇಕು ಮತ ತೊಲಗಿ ಆಧ್ಯಾತ್ಮ ಮಾತ್ರ ವೈಜ್ಞಾನಿಕ ತತ್ವವಾಗಿ ಮಾನ್ಯತೆ ಪಡೆಯಬೇಕು ಮತ ಮನುಜ ಮತವಾಗಬೇಕು ಪಥ ವಿಶ್ವಪಥವಾಗಬೇಕು ಮನುಷ್ಯ ವಿಶ್ವ ಮಾನವನಾಗಬೇಕು ಮತ ಗುಂಪು ಕಟ್ಟುವ ವಿಷಯವಾಗಬಾರದು ಯಾರೂ ಯಾವ ಒಂದು ಮತಕ್ಕೆ ಸೇರದೆ ಪ್ರತಿಯೊಬ್ಬನೂ ತಾನು ಕಂಡುಕೊಳ್ಳುವ ತನ್ನ ಮತಕ್ಕೆ ಮಾತ್ರ ಸೇರಬೇಕು ಅಂದರೆ ಜಗತ್ತಿನಲ್ಲಿ ಎಷ್ಟು ವ್ಯಕ್ತಿಗಳಿದ್ದಾರೋ ಸಂಖ್ಯೆಯ ಮತಗಳಿರುವಂತಾಗಬೇಕು ಯಾರೊಬ್ಬರೂ ಇನ್ನೊಬ್ಬರ ಮತಕ್ಕೆ ಸೇರಿ ಗುಂಪು ಕಟ್ಟಿ ಜಗಳ ಹಚ್ಚುವಂತಾಗಬಾರದು ಯಾವ ಒಂದು ದ ಯಾವ ಒಂದು ಗ್ರಂಥವೂ ಏಕೈಕ ಪರಮಪೂಜೆಯ ಧರ್ಮ ಗ್ರಂಥವಾಗಬಾರದು ಪ್ರತಿಯೊಬ್ಬ ವ್ಯಕ್ತಿಯೂ ತನಗೆ ಸಾಧ್ಯವಾದಗಳನ್ನೆಲ್ಲ ಓದಿ ತಿಳಿದು ತನ್ನ ದರ್ಶನವನ್ನು ತಾನೇ ನಿರ್ಣಯಿಸಿ ಕಟ್ಟಿಕೊಳ್ಳಬೇಕು ಇದು ಕುವೆಂಪು ಅವರವರು ವಿಶ್ವ ಮಾನವ ಸಂದೇಶವನ್ನು ಜಗತ್ತಿಗೆ ಕೊಟ್ಟಿರುವಂಥದ್ದು ಇದನ್ನು ಕೇಳಿಸ್ಕೊಂಡಂಥ ಮತ್ತು ಎಲ್ಲರೂ ಇದನ್ನು ಓದೋದು ಮತ್ತು ಮನನ ಮಾಡಿಕೊಳ್ಳೋದು ಮತ್ತು ನಮ್ಮ ಸುತ್ತಮುತ್ತಲ ಜನರನ್ನು ಗೌರವಿಸೋದು ಪ್ರೀತಿಸೋದು ಮತ್ತು ಆಗ್ತಾ ಇರುವಂಥ ಅನ್ಯಾಯವನ್ನು ಪ್ರಶ್ನಿಸಿ ಅವರ ಪರವಾಗಿ ನಿಲ್ಲೋದು ತುಂಬ ಮುಖ್ಯ ಆಗುತ್ತೆ ಹಾಗಾಗಿ ಎಲ್ರಿಗೂ ಧನ್ಯವಾದಗಳು ನಮ್ಮ ಯಶವಂತ್ ಅವರು ಬನ್ನಿ ನೀವು ಬನ್ನಿ ಒಂದು ಒಂದು ರೌಂಡ್ ಒಂದು ಒಂದು ರೌಂಡ್ ನೋಡ್ಕೊಂಬ ಹಂಗೆ ಅಧ್ಯಕ್ಷರು ಮಾತಾಡ್ತಾರೆ ಬಂಧಳೆ ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮಾಡ್ತಿರುವಂಥ ಕನ್ನಡೋತ್ಸವದ ಐದನೇ ದಿವಸ ನವೆಂಬರ್ ಐದು ಎರಡು ಸಾವಿರದ ಇಪ್ಪತ್ತೆರಡು ನಾವಿವತ್ತು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿಯಲ್ಲಿದ್ದೀವಿ ಕುಪ್ಪಳ್ಳಿಯ ಕವಿಶೈಲದಲ್ಲಿದ್ದೀವಿ ಕವಿಶೈಲ ಈಗಾಗಲೇ ಜ್ಞಾನಸಿಂಧು ಅವರು ಹೇಳಿದ ಹಾಗೆ ರಾಜ್ಯದ ಹೊಸ ಸಾವಿರಾರು ಜನ ನೂರಾರು ಜನ ಪ್ರತಿ ದಿವಸವೂ ಬರುವಂತಹ ಒಂದು ಸ್ಥಳ ಇಲ್ಲಿ ಕುವೆಂಪು ಅವರು ಚಿಕ್ಕವರಾಗಿದ್ದಾಗ ಇಲ್ಲಿ ಬಂದು ಈ ಸುಂದರ ಈಗೆಲ್ಲ ನೀವು ನೋಡಿದ್ರೆ ಸುತ್ತ ಒಂದು ಸ್ವಲ್ಪ ಇದು ಮಾಡಪ್ಪ ಕಾಡು ಅರಣ್ಯ ಬೆಟ್ಟ ಗುಡ್ಡಗಳು ನಮಗೆ ವಿಸಿಬಲ್ ಇರುವಂತಹ ಒಂದಷ್ಟು ಒಂದು ಬಹುಶಃ ನಾಲ್ಕೈದು ಕಿಲೋಮೀಟ್ರ್ ತನಕ ಕಾಣಿಸ್ತಾ ಇದೆ ಆದರೆ ಅದರಿಂದ ಆಚೆಗೂ ಸ್ವಲ್ಪ ಸಮಯ ಕೊಟ್ಟು ನೋಡಿದಾಗ ಅದರಿಂದ ಆಚೆಗಿರುವಂಥ ಸಹ್ಯಾದ್ರಿ ಬೆಟ್ಟಗುಡ್ಡಗಳು ಕಾಣಿಸ್ತಾ ಬಹುಶಃ ಒಂದು ಹತ್ತು ಹದಿನೈದು ಕಿಲೋಮೀಟ್ರ್ ದೂರದ ಇಪ್ಪತ್ತು ಕಿಲೋಮೀಟ್ರ್ ದೂರದ ಗುಡ್ಡಗಳು ಆ ಮೋಡಗಳ ಮರೆಯಲ್ಲಿ ಕಾಣಿಸುತ್ತೆ ಬಹುಶಃ ವಿಸಿಬಿಲಿಟಿ ಇದ್ದಾಗ ಒಂದು ನಲ್ವತ್ತು ಕಿಲೋಮೀಟ್ರ್ ತನಕವೂ ಕಾಣಿಸಬಹುದೇನು ಇಂತಹ ಒಂದು ಸುಂದರ ಪರಿಸರ ಹೊತ್ತು ಅದರಲ್ಲೂ ವಿಶೇಷವಾಗಿ ಬೆಳಗ್ಗೆ ಸೂರ್ಯೋದಯದ ಸಮಯದಲ್ಲಿ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಇನ್ನೂ ತುಂಬ ಏನಂತಾರೆ ಯಾವುದೇ ಮೋಡ ಇಲ್ಲದೆ ನೀರಾಕಾಶದ ಸಮಯದಲ್ಲಂತೂ ಇನ್ನೂ ಸ್ಪಷ್ಟವಾಗಿ ದೂರದ ಬೆಟ್ಟಗುಡ್ಡಗಳು ಮಲೆ ಮಲೆನಾಡು ಮಲೆ ಪರ್ವತಗಳು ಕಾಣಿಸುತ್ತೆ ಈ ಜಾಗಕ್ಕೆ ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರ ಮೂವತ್ತಾರರಲ್ಲಿ ಕುವೆಂಪು ಅವರಿಗೆ ಮೂವತ್ತೆರಡು ವರ್ಷ ವಯಸ್ಸಿನಲ್ಲಿ ಅವರ ವಿದ್ಯಾಗುರುಗಳಾದ ಕನ್ನಡದ ಕಣ್ವ ಬಿ ಎಂ ಶ್ರೀಕಂಠಯ್ಯನವರನ್ನು ಮತ್ತು ಅವರು ರಾಮಾಯಣ ದರ್ಶನಮ್ಮನ್ನು ಯಾರಿಗೆ ಅರ್ಪಣೆ ಮಾಡ್ತಾರೆ ಟಿ ಎಸ್ ವೆಂಕಣ್ಣಯ್ಯ ಅವ್ರನ್ನ ಈ ಜಾಗಕ್ಕೆ ಕರ್ಕೊಂಡು ಬಂದಿರ್ತಾರೆ ಅವತ್ತು ಅವ್ರು ಬಂದಾಗ ಇಲ್ಲಿ ಅವ್ರ ಮೂವರನ್ನು ಕಲ್ಲಿನಲ್ಲಿ ಆ ಮೇಲೆ ಇರುವಂತಹ ಜಾಗದಲ್ಲಿ ಅವರ ಹೆಸರುಗಳನ್ನು ಕೆತ್ತಿರ್ತಾರೆ ಅಲ್ಲಿ ನೋಡಿ ಅದು ಇಸವಿ ಇದೆ ಇಸ್ವಿ ಯಾವ ಕೆತ್ತಿದ್ರು ಗೊತ್ತಿಲ್ಲ ಟಿ ಎಸ್ ವೆಮ್ ಅಂತ ಮತ್ತೆ ಬಿ ಎಮ್ ಶ್ರೀ ಕುವೆಂಪು ಕುವೆಂಪು ಕೆಳಗಡೆ ಪೂಚಂತೆ ಅಂತ ಅದನ್ನು ಅದು ಪೂರ್ಣಚಂದ್ರ ತೇಜಸ್ವಿ ಅವರು ತದನಂತರದಲ್ಲಿ ಒಂದು ಬಹುಶಃ ಒಂದು ಇಪ್ಪತ್ತ್ ಮೂವತ್ತು ವರ್ಷಗಳಿಂದ ನಲವತ್ತು ವರ್ಷಗಳಿಂದ ಕೆತ್ತಿರುವಂಥದ್ದು ಅದು ಪೇಂಟ್ ಅಲ್ಲ ಅದು ಅದು ಅಲ್ಲಿ ಕುಳಿ ಕುಳಿನೋ ಗುಳಿನೋ ಗುಳಿ ಬೀಳುವ ರೀತಿಯಲ್ಲಿ ಕಲ್ಲಿನಲ್ಲಿ ಬರೆದಿರುವಂತಹ ಜಾಗದಲ್ಲಿ ಅವರು ಜ ಇಲ್ಲಿ ಯಾರು ಪ್ರತಿಷ್ಠಾನದವರು ಅಥವಾ ಸರ್ಕಾರದವರು ಅದನ್ನು ಪೇಂಟ್ ಹಾಕಿರುವಂಥದ್ದು ಎದ್ದು ಕಾಡಿಸ್ಲಿ ಅಂತ ಸೊ ಅಂತಹ ಒಂದು ಒಂದು ದಿವ್ಯವಾದ ಸ್ಥಳ ಇದು ಪ್ರಕೃತಿಯ ಮುಂದೆ ಮಾನವ ಎಷ್ಟು ಅಲ್ಪ ಮತ್ತು ಪ್ರಕೃತಿ ಎಷ್ಟು ಅಗಾಧುವಾದದ್ದು ಅಂತ ಹೇಳೋದಕ್ಕೆ ಇದು ತುಂಬ ಸೂಕ್ತವಾದಂತಹ ಸ್ಥಳ ನಾವು ಈಗಾಗಲೇ ಕನ್ನಡೋತ್ಸವದ ಸಂದರ್ಭದಲ್ಲಿ ಕನ್ನಡದ ಪ್ರಜ್ಞೆಯನ್ನು ವಿಸ್ತರಿಸಿದಂತಹ ಕನ್ನಡದ ಮೂಲಕ ಕರ್ನಾಟಕವನ್ನು ಕಟ್ಟಿದಂತಹ ವ್ಯಕ್ತಿಗಳ ಜನ್ಮಭೂಮಿ ಪುಣ್ಯಭೂಮಿ ಕರ್ಮಭೂಮಿ ಈ ಸ್ಥಳಗಳಿಗೆ ಹೋಗಿ ಅಲ್ಲೊಂದಷ್ಟು ವಿಚಾರಗಳನ್ನ ಇದ್ದೀವಿ ಕುವೆಂಪು ಅವರು ಕನ್ನಡದ ಮೂಲಕ ಇಡೀ ವಿಶ್ವವನ್ನು ಕಂಡಂಥವ್ರು ಮೇಧಾವಿ ಪ್ರತಿಭಾವಂತ ಜ್ಞಾನಿ ದಾರ್ಶನಿಕ ವಿಚಾರವಾದಿ ಎಲ್ಲವೂ ಆಗಿದ್ದಂಥವರು ಕುವೆಂಪು ಅವರು ಕನ್ನಡಿಗರು ಸುಖ ಶಾಂತಿ ನೆಮ್ಮದಿಯಿಂದ ಕೇವಲ ಕನ್ನಡಿಗರಷ್ಟೇ ಅಲ್ಲ ವಿಶ್ವ ವಿಶ್ವದಲ್ಲಿರುವಂಥ ಪ್ರತಿಯೊಬ್ಬರು ಸುಖ ಶಾಂತಿಯಿಂದ ಬದುಕಬೇಕು ಅಂದರೆ ಯಾವ ರೀತಿಯ ನಾವು ಆಚಾರ ವಿಚಾರಗಳಲ್ಲಿ ತೊಡಗಬೇಕು ಅಂತ ಹೇಳಿದಂಥವರು ಹಾಗಾಗಿ ಇವತ್ತು ಕರ್ನಾಟಕದಲ್ಲಿ ವಿವಿಧ ರೀತಿಯ ಕ್ಲೇಶಗಳಿದೆ ಕರ್ನಾಟಕದಲ್ಲಿ ವಿವಿಧ ರೀತಿಯ ಕ್ಲೇಶಗಳು ಕ್ಷೋಭೆಗಳು ಇದೆ ಅಂದರೆ ಕನ್ನಡಿಗರು ವಿವಿಧ ರೀತಿಯ ಕ್ಲೇಶ ಮತ್ತು ಕ್ಷೋಭೆಗಳಿಗೆ ಒಳಗಾಗಿದ್ದಾರೆ ಅಂತ ಅರ್ಥ ಇಲ್ಲಿ ಕನ್ನಡ ಅನ್ನೋದು ಬೇರೆ ಅಲ್ಲ ಕನ್ನಡಿಗ ಬೇರೆ ಅಲ್ಲ ಆ ನಿಟ್ಟಿನಲ್ಲಿ ಇವತ್ತು ಕರ್ನಾಟಕದಲ್ಲಿರುವಂಥ ಸಮಸ್ಯೆಗಳು ಅಂದರೆ ಕರ್ನಾಟಕದಲ್ಲಿ ಬದುಕುತ್ತಿರುವಂತಹ ಕನ್ನಡಿಗರು ಅನುಭವಿಸ್ತಿರುವಂತಹ ಸಮಸ್ಯೆಗಳಿಗೆ ಸಂಕಟಗಳಿಗೆ ಪರಿಹಾರಗಳೇನು ಕನ್ನಡ ಉಳಿಯುವಂಥದ್ದು ಕನ್ನಡಿಗರಿಂದ ಕನ್ನಡ ಮಾತಾಡುವರಿಂದ ಕನ್ನಡ ಉಳಿಯುತ್ತೆ ಮತ್ತು ಕನ್ನಡದಿಂದಾಗಿ ಕನ್ನಡಿಗರು ಪ್ರಭಾವಿತರಾಗಿರ್ತಾರೆ ನಾನು ಮೊನ್ನೆ ಹೇಳ್ತಾ ಇದ್ದೆ ಒಂದು ನಮ್ಮ ಕನ್ನಡೋತ್ಸವದ ಆರಂಭದ ಸಂದರ್ಭದಲ್ಲಿ ಅನಿಸುತ್ತೆ ಒಂದು ಭಾಷೆ ತನ್ನದೇ ಆದ ರೀತಿಯಲ್ಲಿ ಜನರನ್ನು ಪ್ರಭಾವಿಸ್ತಾ ಹೋಗುತ್ತೆ ಆ ಭಾಷೆಯಲ್ಲಿ ಉತ್ಪನ್ನವಾಗುವಂಥ ಸಾಹಿತ್ಯ ಸಂಸ್ಕೃತಿ ಕಲೆ ವಿಚಾರಗಳು ಇವೆಲ್ಲವೂ ಸಹ ಒಂದು ರೀತಿಯಲ್ಲಿ ನಮ್ಮ ಮಾನಸಿಕ ಡಿ ಎನ್ ಏನಲ್ಲಿ ಸೇರ್ಕೊಳ್ತಾ ಹೋಗುತ್ತೆ ಮುಂದಿನ ತಲೆಮಾರುಗಳಿಗೆ ಅದು ಸಾಗ್ತಾ ಹೋಗುತ್ತೆ ಎದೆಯಿಂದ ಎದೆಗೆ ಹರಿಯುವುದು ಏನು ಕಡೆಗರು ಅಂದರೆ ಅಮೃತ ಅಮೃ ಎದೆಯಿಂದ ಎದೆಗೆ ಸತತ ಅಮೃತ ವಾಹಿನಿಯೊಂದು ಹರಿಯುತ್ತಿದೆ ಎದೆಯಿಂದ ಎದೆಗೆ ಸತತ ಅಂತ ಆ ರೀತಿಯಲ್ಲಿ ಒಂದು ಪರಂಪರೆಯಲ್ಲಿ ಒಳ್ಳೆಯದು ಮತ್ತು ಕೆಟ್ಟದ್ದು ಎರಡೂ ಸಾಗ್ತಾ ಇರುತ್ತೆ ಆ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಮೊದಲಾಗಿದ್ದರೆ ನಾಲ್ಕೈದು ಶತಮಾನಗಳ ಹಿಂದೆ ಆಗಿದ್ದರೆ ನಾವು ಬಹಳ ಸಂಕುಚಿತವಾಗಿ ಜೀವನ ಮಾಡ್ತಾಯಿದ್ವಿ ಅಂದರೆ ಪ್ರಾದೇಶಿಕ ಸಂಕುಚಿತತೆ ಇರ್ತಾ ಇತ್ತು ನಾವು ಅಲ್ಲೇ ಇದ್ದುಕೊಂಡು ನಮ್ಮ ಪ್ರಪಂಚ ವಿಶ್ವವನ್ನು ಕಾಣ್ತಾ ಇದ್ವಿ ಆದರೆ ವಿಶ್ವದ ಬೇರೆ ಬೇರೆ ಭಾಗಗಳಲ್ಲಿ ಏನಿದೆ ಹೇಗಿದೆ ಅನ್ನೋದು ಅಷ್ಟು ಚೆನ್ನಾಗಿ ಗೊತ್ತಾಗ್ತಿರಲಿಲ್ಲ ಆದರೆ ಇವತ್ತು ತಂತ್ರಜ್ಞಾನದ ಸಂದರ್ಭದಲ್ಲಿ ಅಂತೂ ನಾವು ಇಷ್ಟೇ ಪ್ರದೇಶಕ್ಕೆ ಅಥವಾ ಇಷ್ಟೇ ಭಾಷೆಗೆ ಇಷ್ಟೇ ವಿಚಾರಕ್ಕೆ ಸೀಮಿತವಾಗ್ತೀವಿ ಅಂತ ಹೇಳೋದಕ್ಕಾಗೋದಿಲ್ಲ ನಾನಾ ರೀತಿಯ ಪ್ರಭಾವಗಳು ತಂತ್ರಜ್ಞಾನದ ಪ್ರಭಾವ ಬೇರೆ ಭಾಷೆಯ ಪ್ರಭಾವ ಜ್ಞಾನದ ಪ್ರಭಾವ ನಮ್ಮ ಮೇಲೆ ಆಗ್ತಾ ಇರುತ್ತೆ ಆದರೆ ಅದರ ಜೊತೆಗೆ ನಾವು ನಮ್ಮ ಪರಂಪರೆಯಲ್ಲಿ ಸ್ಥಳೀಯವಾಗಿ ಬದುಕ್ತಾ ಇರ್ತೀವಿ ಬದುಕ್ತಾ ಇರೋದಿಲ್ಲಿ ಆದರೆ ವಿಶ್ವದ ಬೇರೆ ಬೇರೆ ವಿಚಾರಗಳು ಆಚಾರಗಳು ನಮ್ಮ ಮೇಲೆ ಪ್ರಭಾವ ಬೀರ್ತಾ ಇರುತ್ತೆ ಹಾಗಾಗಿ ಇಲ್ಲಿರುವಂಥ ಒಳ್ಳೆಯದನ್ನು ಮತ್ತು ಹೊರಗಿನಿಂದ ಬರುವಂಥ ಒಳ್ಳೆಯದನ್ನು ಇಟ್ಕೊಂಡು ನಾವು ಬದುಕೋದು ಹೇಗೆ ನಮ್ಮ ಕನ್ನಡ ಪರಂಪರೆಯಲ್ಲಿ ಏನು ಬಂದಿದೆ ಇದನ್ನೆಲ್ಲ ನೋಡಿಕೊಂಡು ನಾವು ಯೋಚನೆ ಮಾಡಬೇಕಾಗಿದೆ ಸೊ ಆ ನಿಟ್ಟಿನಲ್ಲಿ ಕನ್ನಡೋತ್ಸವ ಈಗಾಗಲೇ ನಾವು ಹೇಳ್ತಾ ಬಂದಾಗ ಕನ್ನಡವನ್ನು ದೊಡ್ಡ ಮಟ್ಟದಲ್ಲಿ ಪ್ರಭಾವಿಸಿದಂಥವರಲ್ಲಿ ಕನ್ನಡಿಗರನ್ನು ಪ್ರಭಾವಿಸಿದವರಲ್ಲಿ ಒಬ್ಬರು ಬಸವಣ್ಣ ಇನ್ನೊಬ್ಬರು ಕುವೆಂಪು ಹಾಗಾಗಿ ಕನ್ನಡದ ಕುಲನಾಯಕರು ತಮ್ಮ ವಿಚಾರ ಮತ್ತು ಕಾರ್ಯಗಳ ಮೂಲಕ ಹಾಗಾಗಿ ಇವತ್ತು ಕನ್ನಡದ ಕುಲನಾಯಕರಲ್ಲಿ ಅಗ್ರಗಣ್ಯರಾದಂತಹ ಅವರು ಏನು ಹೇಳಿದ್ದಾರೆ ಅಂತ ಈಗಾಗಲೇ ಜ್ಞಾನಸಿಂಧು ಸಿಂಧು ಸ್ವಾಮಿಯವರು ಹೇಳಿದ್ದಾರೆ ನಾವು ವಿಶ್ವಮಾನವರಾಗ್ತಾ ಹೋಗಬೇಕು ಇಡೀ ವಿಶ್ವಮಾನವರಾದಾಗ ಕನ್ನಡದ ನೆಲೆಯಿಂದ ವಿಶ್ವಮಾನವತ್ವ ಹುಟ್ಟುತ್ತೆ ಮತ್ತು ವಿಶ್ವಮಾನವ ಕಲ್ಪನೆ ಹುಟ್ಟುತ್ತೆ ಅಂದರೆ ಕನ್ನಡ ಕನ್ನಡ ಈವತ್ತಿನ ಕರ್ನಾಟಕಕ್ಕೆ ಮಾತ್ರ ಸೀಮಿತವಾಗೋದಿಲ್ಲ ಕನ್ನಡಿಗರ ಸಂದೇಶ ಈವತ್ತಿನ ಕರ್ನಾಟಕಕ್ಕೆ ಸೀಮಿತವಾಗಲ್ಲ ಅದು ಭಾರತದಾದ್ಯಂತ ಹರಡುತ್ತೆ ಭಾರತದಾದ್ಯಂತ ಹರಡಿದ್ದು ವಿಶ್ವಾದ್ಯಂತ ಹರಡುತ್ತೆ ಹೇಗೆ ಮಹಾತ್ಮ ಬುದ್ಧ ಅನ್ನುವಂಥ ಒಬ್ಬ ನೇಪಾಳದ ಇವತ್ತಿನ ನೇಪಾಳದ ಏನದು ಊರ ಹೆಸರು ಲುಂಬಿನಿ ಬುದ್ಧನ ಲುಂಬಿನಿ ಲುಂಬಿನಿಯಲ್ಲಿ ತನ್ನ ತವರು ಮನೆಗೆ ಹೋಗ್ತಿದ್ದಂತಹ ಬುದ್ಧನ ತಾಯಿ ಲುಂಬಿನಿಯ ಮರದ ಕೆಳಗಡೆ ಜನ್ಮ ಕೊಡುವಂತಹ ಸಂದರ್ಭ ಬರುತ್ತೆ ಅಲ್ಲೆಲ್ಲೋ ಹುಟ್ಟದಂತಹ ಬುದ್ಧ ಸಿದ್ಧಾರ್ಥ ಗೌತಮ ಬುದ್ಧನಾಗಿ ಬೆಳೆದು ಇವತ್ತು ಆತನ ವಿಚಾರ ಭಾಷೆ ದೇಶಗಳ ಹಂಗಿಲ್ಲದೆ ಪ್ರಪಂಚಾದ್ಯಂತ ಹರಡಿದೆ ಅದೇ ರೀತಿಯಲ್ಲಿ ಮಹಾತ್ಮ ಗಾಂಧೀಜಿ ಅವರು ಎಲ್ಲಿ ರಾಜ್ಕೋಟು ಅನ್ನುವಂತಹ ಸ್ಥಳದಲ್ಲಿ ರಾಜ್ಕೋಟ್ ತಾನೆ ಅದು ಗುಜರಾತ್ನ ಪೋರ್ಬಂದರ್ ರಾಜ್ಕೋಟ್ನ ಸಂಸ್ಥಾನದ ಪೋರ್ಬಂದರ್ನಲ್ಲಿ ಹುಟ್ಟಿದಂಥವ್ರು ಅವರ ವಿಚಾರಗಳು ಇವತ್ತು ದೇಶಾದ್ಯಂತ ಹರಡಿದೆ ಹಾಗೆ ವಿಶ್ವದ ದಾರ್ಶನಿಕರು ಅವರೆಲ್ಲೆಲ್ಲೋ ಹುಟ್ಟಿ ಯಾವ ಯಾವ್ಯಾವುದೋ ಜಾಗದಲ್ಲಿ ಹುಟ್ಟಿದಂಥವ್ರು ಅವ್ರ ವಿಚಾರ ಹರಡಿದೆ ಇವತ್ತು ಕನ್ನಡದ ಶ್ರೇಷ್ಠ ವಿಚಾರಗಳು ಕನ್ನಡ ಕನ್ನಡದ ಶ್ರೇಷ್ಠ ವ್ಯಕ್ತಿಗಳ ವಿಚಾರಗಳು ಪ್ರಪಂಚಾದ್ಯಂತ ಹರಡಿದಾಗ ಅದು ಕನ್ನಡಕ್ಕೆ ಸಿಗುವಂತಹ ಹೆಮ್ಮೆ ಮತ್ತು ಮಾನ್ಯತೆ ಆ ಹಿನ್ನೆಲೆಯಲ್ಲಿ ನಮ್ಮಲ್ಲಿ ಇರುವಂತಹದ್ದನ್ನು ನಾವು ಶ್ರೇಷ್ಠವಾದದನ್ನ ವಿಶ್ವಕ್ಕೆ ಕೊಡಬೇಕು ಅಂದಾಗ ನಾವು ಶ್ರೇಷ್ಠ ಆದದ್ದು ಏನಿದೆ ಅಂತ ನೋಡಬೇಕು ಆ ಹಿನ್ನೆಲೆಯಲ್ಲಿ ಇವತ್ತು ಈ ಕನ್ನಡೋತ್ಸವ ಈ ಜಾಗದಲ್ಲಿ ಬಂದು ವಿಶ್ವಮಾನವ ಸಂದೇಶವನ್ನು ಇದೆ ಇವತ್ತು ಪ್ರಪಂಚಾದ್ಯಂತ ಅಮೇರಿಕದಲ್ಲಿ ಕೂತ್ಕೊಂಡು ಒಂದು ಕಂಪ್ಯೂಟ್ರ್ ಮೌಸ್ ತಿರುಗಿಸಿ ಒಂದು ಏನಂತಾರೆ ಲಾಂಗಿಟ್ಯೂಡು ಮತ್ತು ಲ್ಯಾಟಿಟ್ಯೂಡು ಸೆಟ್ ಮಾಡಿ ಅಲ್ಲೊಂದು ಕ್ಷಿಪಣಿನೋ ಒಂದು ಡ್ರೋನೋ ಉಡಾಯಿಸಿದ್ರೆ ಅದು ನಾವು ಕೂತಿರುವಂಥ ಜಾಗಕ್ಕೂ ವಿಶ್ವದ ಯಾವುದೋ ಮೂಲೆಗೋ ಹೋಗಬಹುದು ಆ ತರಹದ ಒಂದು ಆಧುನಿಕವಾದ ಪ್ರಪಂಚದಲ್ಲಿ ನಾವು ಬದುಕ್ತಾ ಇದ್ದೀವಿ ಅಂತಹ ಒಂದು ಆಧುನಿಕವಾದ ವಿನಾಶಕಾರಿ ಪ್ರಮ ಸಂದರ್ಭದಲ್ಲೂ ನಾವು ಬದುಕ್ತಾ ಇದ್ದೀವಿ ಹಾಗಾಗಿ ಇಲ್ಲೊಂದು ವಿಶ್ವಮಾನವ ಸಂದೇಶ ಬಹುಶಃ ಪ್ರಪಂಚದ ನಾವು ನಾನು ವಿಶ್ವದ ಹಲವಾರು ಸಾಹಿತಿಗಳ ಸಾಹಿತ್ಯವನ್ನು ಓದಿದ್ದೀನಿ ಚಿಂತಕರ ವಿಚಾರವನ್ನು ಓದಿದ್ದೀನಿ ಆದರೆ ಇಷ್ಟು ಸ್ಪಷ್ಟವಾಗಿ ಇವತ್ತಿನ ಕಾಲದಲ್ಲಿ ವಿಶ್ವಮಾನವ ಸಂದೇಶವನ್ನು ಕೊಟ್ಟಂತಹ ಇನ್ನೊಬ್ಬ ದಾರ್ಶನಿಕ ಅಥವಾ ಸಂತ ಅಥವಾ ಕವಿ ಅಥವಾ ಚಿಂತಕ ಅಥವಾ ರಾಜಕಾರಣಿ ಇಲ್ಲ ಹಾಗಾಗಿ ಇವತ್ತು ನಮಗೆ ಏನು ಆಂತರಿಕವಾದಂತಹ ಸವಾಲುಗಳು ಜೊತೆಗೆ ಬಾಹ್ಯ ಸವಾಲುಗಳು ಇರುವಂಥ ಸಂದರ್ಭದಲ್ಲಿ ಇಡೀ ವಿಶ್ವಕ್ಕೆ ಒಂದು ಶಾಂತಿ ಮಂತ್ರವನ್ನು ಬೋಧಿಸುವಂತಹ ವಿಶ್ವದ ಪ್ರಜೆಗಳೆಲ್ಲರೂ ಆಧ್ಯಾತ್ಮಿಕವಾಗಿ ವಿಮೋಚನೆಗೊಳ್ಳುವಂತಹ ಸ್ವತಂತ್ರಗೊಳ್ಳುವಂತಹ ಮೋಕ್ಷ ಪಡೆದುಕೊಳ್ಳುವಂತಹ ಹಾಗೆಯೇ ತಮ್ಮ ಭೌತಿಕ ಬದುಕಿನಲ್ಲಿ ಶಾಂತಿ ಸುಖ ನೆಮ್ಮದಿಯಿಂದ ಬದುಕುವಂತಹ ವಿಚಾರಗಳು ಯಾವುವು ಅವು ಹೊರಗಿನಿಂದ ಅವಕ್ಕೆ ಬರುವಂಥ ಸಮಸ್ಯೆಗಳೇನು ನಾವು ನೋಡಬೇಕಾದದ್ದು ಹೇಗೆ ಪ್ರಪಂಚವನ್ನು ಮತ ವಿಶ್ವಪಥ ಸರ್ವೋದಯ ಸಮನ್ವಯ ಪೂರ್ಣ ದೃಷ್ಟಿ ಇದರಿಂದ ನೋಡಿದಾಗ ಇದರ ವಿಚಾರಗಳನ್ನು ನಾವು ಪ್ರತಿಪಾದಿಸಿದಾಗ ಹೇಗೆ ಬುದ್ಧನ ವಿಚಾರಗಳು ಪ್ರಪಂಚಾದ್ಯಂತ ಹಳಿದವು ಮಹಾತ್ಮ ಗಾಂಧಿಯ ವಿಚಾರಗಳು ಪ್ರಪಂಚಾದ್ಯಂತ ಹಳಿದವು ಅದು ಕ್ರಿಸ್ತನ ಅಥವಾ ಮೊಹಮ್ಮದ್ ಪೈಗಂಬರ್ನ ಈ ಥರ ಹಲವಾರು ಜನರ ಅರಿಸ್ಟಾಟಲ್ನ ಪ ವಿಚಾರಗಳು ಸಾರಿ ಸಾಕ್ರೆಟಿಸು ಪ್ಲೇಟೊ ಅರಿಸ್ಟಾಟಲ್ ಈ ತರಹದ ಗ್ರೀಕ್ ತತ್ವಜ್ಞಾನಿಗಳ ವಿಚಾರಗಳು ಪ್ರಪಂಚಾದ್ಯಂತ ಹಳಿದವು ಅದೇ ರೀತಿಯಲ್ಲಿ ಕನ್ನಡದ ಪೂರ್ತಿಯಾಗಿ ಕನ್ನಡದಲ್ಲಿ ಯೋಚಿಸಿದ ಚಿಂತಿಸಿದ ಬರೆದಂತಹ ಅವರ ಬಸವಣ್ಣನ ವಿಚಾರಗಳು ಸಹ ವಿಶ್ವಾದ್ಯಂತ ಹರಡೋದಕ್ಕೆ ಸಾಧ್ಯ ಆಗುತ್ತೆ ನಾವು ಅದನ್ನು ಪ್ರತಿಪಾದಿಸಬೇಕು ಆ ಮೂಲಕ ನಾವು ಕನ್ನಡವನ್ನು ಕರ್ನಾಟಕವನ್ನು ವಿಸ್ತರಿಸುವಂತಹ ಮಾಡಬೇಕು ಭೂಪ್ರದೇಶದ ವಿಸ್ತರಣೆ ಅಥವಾ ಭಾಷಾ ವಿಸ್ತರಣೆ ಅಂತಲ್ಲ ಆ ಭಾಷೆಯಲ್ಲಿ ಆ ಭೂ ಪ್ರದೇಶದಲ್ಲಿ ಹುಟ್ಟಿದಂತಹ ಸರ್ವೋತ್ಕೃಷ್ಟ ಶ್ರೇಷ್ಠ ಚಿಂತನೆಗಳ ವಿಸ್ತರಣೆ ಏನಿದೆ ಅದು ನಿಜಕ್ಕೂ ಕನ್ನಡಕ್ಕೆ ಮತ್ತು ಕರ್ನಾಟಕಕ್ಕೆ ಸಲ್ಲುವಂತಹ ಗೌರವ ಆ ನಿಟ್ಟಿನಲ್ಲಿ ನಾವು ಕುವೆಂಪು ಮತ್ತು ಬಸವಣ್ಣನವ್ರನ್ನ ಅದೇ ರೀತಿಯಲ್ಲಿ ಪಂಪ ಮಹಾಕವಿ ಕ ಪಂಪ ಆದಿಕವಿ ಪಂಪ ಆ ಥರ ಅದನ್ನೇ ಹೇಳಿದ್ರು ಮನುಷ್ಯ ಜಾತಿ ವಲಂ ಮನುಷ್ಯ ತಾ ಒಂದೇ ಅದೇ ಸತ್ಯ ಅನ್ನುವಂಥದ್ದು ಇಂತಹ ವಿಚಾರಗಳನ್ನು ಇವತ್ತು ನಾವು ಹೇಳಲಿಲ್ಲ ಅಂದರೆ ಇವತ್ತು ನಾವು ಈಗಾಗಲೇ ಹೇಳಿದಾಗೆ ಜಾತಿ ಕುಲ ಮತ ವರ್ಣ ಲಿಂಗ ನಾನಾ ರೀತಿಯಲ್ಲಿ ವಿಂಗಡನೆ ಆಗ್ಬಿಟ್ಟಿದ್ದೀವಿ ಆಗ್ತಾ ಇದ್ದೀವಿ ನನ್ನದು ಶ್ರೇಷ್ಠ ನಿನ್ನದು ಕನಿಷ್ಠ ಅನ್ನುವಂತಹ ರೀತಿಯಲ್ಲಿ ಇವತ್ತು ಮನೆಗಳಲ್ಲಿ ಮನಗಳಲ್ಲಿ ಭೇದಗಳು ಸಮುದಾಯಗಳಲ್ಲಿ ಭೇದಗಳು ಇದೆ ಅದು ಒಳಗಡೆ ಬೆಂಕಿ ಏನು ಬೂದಿ ಮುಚ್ಚಿದ ಕೆಂಡ ಯಾವಾಗ ಬೇಕಾದರೂ ಆಸ್ಪಟು ಆಗ್ಬೋದು ಹಾಗಾಗಿ ಆಗ್ತಾನೂ ಇರುತ್ತೆ ಅಂತಹ ವಿನಾಶವನ್ನು ಬಿಟ್ಟು ಒಂದು ದೊಡ್ಡ ನೆಲೆಗೆ ಏರಬೇಕು ಹಾಗಾಗಿ ಅದು ನಮ್ಮ ಇದಾಗಬೇಕು ಏನು ಗುರಿಯಾಗಬೇಕು ಆ ನಿಟ್ಟಿನಲ್ಲಿ ಕನ್ನಡೋತ್ಸವದ ಸಂದರ್ಭದಲ್ಲಿ ಕನ್ನಡ ಕನ್ನಡದಲ್ಲಿ ಉತ್ಪತ್ತವ ಉತ್ಪನ್ನವಾದಂತಹ ಕನ್ನಡದಲ್ಲಿ ಮೂಡುಬಂದಂತಹ ಸರ್ವೋತ್ಕೃಷ್ಟ ಚಿಂತನೆಗಳೇನಿದೆ ಅದು ಕೇವಲ ಕರ್ನಾಟಕಕ್ಕೆ ಸೀಮಿತವಲ್ಲ ಇವತ್ತಿನ ಭೌಗೋಳಿಕ ಕರ್ನಾಟಕಕ್ಕೆ ಸೀಮಿತವಲ್ಲ ಇವತ್ತಿನ ಕರ್ನಾಟಕ ಭೌಗೋಳಿಕವಾಗಿ ನಾವು ಕಾಣ್ತಿರುವಂಥದ್ದು ಆದರೆ ಹಿಂದಿನ ಕನ್ನಡ ಪ್ರಭಾವ ಕಾವೇರಿಯಿಂದ ಗೋದಾವರಿವರೆಗೆ ಗೋದಾವರಿ ಹರಿಯುವಂತಹದ್ದು ಮಹಾರಾಷ್ಟ್ರದ ಕಡೆಯಿಂದ ಬಂದು ಗ ಇವತ್ತಿನ ತೆಲಂಗಾಣದ ಮೂಲಕ ಆಂಧ್ರದ ಮೂಲಕ ಹೋಗುತ್ತೆ ಆದರೆ ಕರ್ನಾಟಕ ಗೋದಾವರಿಯಿಂದ ಕರ್ನಾಟಕದ ಉತ್ತರದ ಗಡಿ ಉತ್ತರದ ಕೊನೆಯ ಗಡಿ ಅಲ್ಲಿ ಬೀದರ್ನ ಗಡಿ ಗೋದಾವರಿಯಿಂದ ಸುಮಾರು ಇನ್ನೂರು ಮುನ್ನೂರು ಕಿಲೋಮೀಟ್ರ್ ದೂರದಲ್ಲಿದೆ ಸೊ ಆ ಕವಿರಾಜ ಮಾರ್ಗದಲ್ಲೇ ಅನಿಸುತ್ತೆ ಗೋದಾವರಿಯಿಂದ ಕಾವೇರಿಯಿಂದ ಗೋದಾವರಿವರೆಗೂ ಇತ್ತು ಅದೇ ರೀತಿಯಲ್ಲಿ ಕನ್ನಡವನ್ನು ಆಳಿದಂಥ ಕರ್ನಾಟಕವನ್ನು ಕರ್ನಾಟಕದ ಕರ್ನಾಟಕದಲ್ಲಿ ತಮ್ಮ ರಾಜಧಾನಿಯನ್ನಾಗಿ ಕರ್ನಾಟಕದ ಒಂದು ಊರನ್ನು ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳಿದಂತಹ ರಾಜರು ಇದು ಪುಲಿಕೇಶ್ ಅಂತ ಏಳದ ಶತಮಾನದಲ್ಲಿಯೇ ಉತ್ತರದ ಹರ್ಷವರ್ಧನ ನರ್ಮದಾ ನದಿಯ ತಡದಲ್ಲಿ ಮಧ್ಯಪ್ರದೇಶದಲ್ಲಿರುವಂತಹ ವಿಂದ್ಯಾ ವಿಂಧ್ಯ ಪರ್ವತಗಳ ಹತ್ತಿರದಲ್ಲಿರುವಂಥ ಮಧ್ಯಪ್ರದೇಶದ ಬಳಿಯಲ್ಲಿರುವಂಥ ನರ್ಮದಾ ನದಿಯ ದಡದಲ್ಲಿನೇ ಸೋಲಿಸಿ ಕಳುಹಿಸ್ತಾನೆ ಅದೇ ರೀತಿಯಲ್ಲಿ ಹಲವಾರು ರಾಜರು ನೇಪಾಳದ ಪಶುಪತಿನಾಥ ದೇವಸ್ಥಾನಕ್ಕೂ ಕಂಡಕ್ಕೂ ಸಂಬಂಧ ಇದೆ ಇವರು ಬಂಗಾಳ ತನಕ ಕರ್ನಾಟಕವನ್ನು ಆಳದಂತಹ ರಾಜರು ಹೋಗಿದ್ರು ಭಾರತದ ಬಹುತೇಕ ಕಡೆಗಳಲ್ಲಿ ಇವತ್ತಿನ ಭಾರತದ ಬಹುತೇಕ ಬಹುಭಾಗಕ್ಕೆ ಕನ್ನಡಿಗ ರಾಜರು ಹೋಗಿದ್ರು ಅವರ ಆಳ್ವಿಕೆ ವಿಸ್ತರಿಸಿತ್ತು ಆವತ್ತಿನ ಇವರು ಇಲ್ಲಿ ಕನ್ನಡದಲ್ಲಿ ಮಾಡ್ತಾ ಇದ್ದಿದ್ದರಿಂದ ಕನ್ನಡ ರಾಜಭಾರ ಮಾಡ್ತಿದ್ದರಿಂದ ಆವತ್ತು ಬಹುಶಃ ದೂರದಲ್ಲಿದ್ದವ್ರನ್ನು ಕನ್ನಡದಲ್ಲೇ ಇವ್ರ ಜೊತೆ ಸಂವಹನ ಮಾಡಬೇಕಾದಂತಿತ್ತು ಹಾಗಾಗಿ ಇವತ್ತಿನ ಕರ್ನಾಟಕ ಏನಿದೆ ಅದು ಭೌಗೋಳಿಕವಾಗಿ ನಾವು ಇಷ್ಟೇ ಅಂತ ಹೇಳೋದಕ್ಕಾಗೋದಿಲ್ಲ ಕನ್ನಡ ಮತ್ತು ಕನ್ನಡದ ಪ್ರಜ್ಞೆಯನ್ನು ವಿಸ್ತರಿಸ್ತಾ ಹೋಗ್ತಿದ್ದಾಗೆ ಆ ಕರ್ನಾಟಕವೂ ವಿಸ್ತರಿಸ್ತಾ ಹೋಗುತ್ತೆ ವಿಶ್ವವೇ ಕರ್ನಾಟಕವಾಗಬಹುದು ಕರ್ನಾಟಕವೇ ವಿಶ್ವ ಆಗಬಹುದು ಇವೆಲ್ಲವೂ ಸಾಧ್ಯ ಆಗಿದೆ ಹಾಗಂತೇಳಿ ನಾವು ಇನ್ನೊಬ್ಬರನ್ನ ಕೀಳು ಮಾಡೋದಂತಲ್ಲ ಶ್ರೇಷ್ಠವಾದ ವಿಚಾರಗಳು ಶ್ರೇಷ್ಠವಾದ ವಿಚಾರಗಳು ಇಲ್ಲಿರೋದ್ರಿಂದ ಈ ವಿಚಾರಗಳನ್ನು ನಾವು ಶ್ರೇಷ್ಠ ಅಥವಾ ಪ್ರತಿಪಾದಿಸಬೇಕು ಅದು ಕನ್ನಡದಲ್ಲಿ ಬಂದಿರೋದನ್ನು ನಾವು ಹೆಮ್ಮೆ ಪಡಬೇಕು ಆ ಹಿನ್ನೆಲೆಯಲ್ಲಿ ಕನ್ನಡೋತ್ಸವವನ್ನು ನಾವು ಇವತ್ತು ಆಚರಣೆ ಮಾಡ್ತಾಯಿದ್ದೀವಿ ಇನ್ನೂ ಮುಂದಿನ ದಿನ ಮುಂದೆ ನಾಳೆ ಕನ್ನಡ ಭುವನೇಶ್ವರಿ ದೇವಸ್ಥಾನ ಇರುವಂಥ ಸಿದ್ದಾಪುರದ ಭುವನಗಿರಿಗೆ ಹೊರಡ್ತಾ ಇದ್ದೀವಿ ನಾಳೆ ಅಲ್ಲಿರ್ತೀವಿ ಅಲ್ಲಿ ಅದೇ ಅದರ ಪಕ್ಕದಲ್ಲಿ ಕನ್ನಡಿಗರ ಮೊದಲ ರಾಜ್ಯ ಈ ಭಾಗ ಅಲ್ಲಿ ತನಕ ಬೇರೆ ಬೇರೆ ಹೊರ ಇವತ್ತಿನ ಕರ್ನಾಟಕದ ಹೊರಗಿರುವಂತಹ ಬೇರೆ ಭಾಷಿಕ ರಾಜರ ಅಧೀನದಲ್ಲಿತ್ತು ಆದರೆ ಕರ್ನಾಡಿಗರೇ ಮಾಡಿದಂಥ ಮೊದಲ ರಾಜ್ಯ ಸ್ಥಾಪನೆ ಮಾಡಿದ್ದುದ್ರೆ ಕದಂಬರು ಅಂತ ಐತಿಹಾಸಿಕವಾಗಿ ದಾಖಲಾಗಿದೆ ಕದಂಬರ ರಾಜಧಾನಿಯಾಗಿದ್ದಂಥ ಬನವಾಸಿ ತದನಂತರ ಕದಂಬರ ಮುಗಿರೋ ವರ್ಮನ ಮುನ್ನೂರು ನಂತರ ಮುನ್ನೂರು ನಾನ್ನೂರು ವರ್ಷಗಳ ನಂತರ ಬಂದಂಥ ಪಂಪ ಅದೇ ನೆಲದಲ್ಲಿ ಕುಂತು ಏನು ಹುಟ್ಟಿದರೆ ಬನವಾಸಿ ದೇಶದಲ್ಲಿ ಏನು ಕೋಗಿಲೆಯಾಗಿ ಹುಟ್ಟಬೇಕು ಅನ್ನುವ ರೀತಿಯಲ್ಲಿ ಬರೆದಂತಹ ಅದೇ ಇದೀಗ ಮೇನ್ ಮೇಣ್ ದುಂಬಿಯಾಗಿ ಬನವಾಸಿ ದೇಶದೊಳ ಅಂತ ಬರೀತಾನೆ ಅಂತಹ ಬನವಾಸಿ ಜಾಗ ಮತ್ತು ಅದೇ ಬನವಾಸಿಯಲ್ಲಿರುವಂಥ ಮುದುಕೇಶ್ವರ ದೇವಸ್ಥಾನದಲ್ಲಿ ಒಬ್ಬ ಏನು ವಾದ್ಯಗಾರನಾಗಿದ್ದಂಥ ಅವನು ಅಲ್ಲಮ್ಮ ಪ್ರಭು ಅಥ ಮುಂದಕ್ಕೆ ಶೂನ್ಯ ಸಿಂಹಾಸನ ಬಸವಣ್ಣನವರ ಶೂನ್ಯ ಸಿಂಹಾಸನದ ಮೊದಲ ಸಿಂಹಾಸನಾಧಿಪತಿ ಅಂದರೆ ಸಿಂಹಾಸನವಿಲ್ಲದಂತಹ ಸಿಂಹಾಸನಕ್ಕೆ ಒಂದು ಆ ಅನುಭವ ಮಂಟಪದ ಮುಖ್ಯಸ್ಥ ಅಧ್ಯಕ್ಷ ಅಂತಹ ಅಲ್ಲಮ್ಮ ಪ್ರಭು ರೂಪುಗೊಂಡಿದ್ದು ಸಹ ಬನವಾಸಿಯ ಬನವಾಸಿಯಲ್ಲಿ ಆ ಜಾಗಕ್ಕೆ ಹೋಗ್ತೀವಿ ವಿಶ್ವ ಮಾನವ ಸಂದೇಶವನ್ನು ಕುವೆಂಪು ಅವರು ಹೇಳ್ತಾ ಇದ್ರು ಕನ್ನಡದಲ್ಲಿ ಅದು ಮೊದಲಿಗೆ ಅನುರಣಿಸಿದ್ದು ಪಂಪನ ಕಾವ್ಯದಲ್ಲಿ ಮನುಷ್ಯ ಜಾತಿ ತಾನೊಂದೇ ವಲಮ್ ಕಾ ಅನ್ನುವ ಹೇಳಿಕೆಯ ಮೂಲಕ ಸೊ ಹೀಗೆ ಇಂತಹ ವಿಚಾರಗಳು ಇಟ್ಕೊಳ್ಳೋ ನಂತರ ಬಸವ ಕಲ್ಯಾಣ ರಾಜ್ಯ ಈವತ್ತಿನ ಆವತ್ತಿನ ಕನ್ನಡದ ಭಾಷಿಕರು ಎಲ್ಲೆಲ್ಲಿದ್ದರೂ ಅವರೆಲ್ಲರಲ್ಲೂ ಇರುವಂತಹ ಒಂದಷ್ಟು ಅನುಭವಿಗಳು ಸಂತರು ದಾರ್ಶನಿಕರು ಚಿಂತಕರು ಕಾಯಕ ಯೋಗಿಗಳು ಅವರೆಲ್ಲರೂ ಲಕ್ಷಾಂತರ ಸಂಖ್ಯೆಯಲ್ಲಿ ಕಲ್ಯಾಣಕ್ಕೆ ಹೋಗ್ತಾರೆ ಇವತ್ತಿನ ಬೀದರ್ನಲ್ಲಿರುವಂತಹ ಬಸವ ಕಲ್ಯಾಣ ಅಂತ ಹೆಸರಾಗಿರುವಂತಹ ಪಶ್ಚಿಮ ಕಳಚೂರಿ ಚಾಲುಕ್ಯರ ರಾಜಧಾನಿಯಾಗಿದ್ದಂಥ ಕಲ್ಯಾಣಕ್ಕೆ ದೊಡ್ಡ ಒಂದು ಸಾಮಾಜಿಕ ಸಾಂಸ್ಕೃತಿಕ ಕ್ರಾಂತಿ ಆಗುತ್ತೆ ಹನ್ನೆರಡನೇ ಶತಮಾನದಲ್ಲಿ ಸೊ ಅದು ಮತ್ತು ಬಸವಣ್ಣ ಪ್ರೇರಣೆಗೊಂಡಂತಹ ಶಿಕ್ಷಣ ಶಿಕ್ಷಣ ಮತ್ತು ಶಿಕ್ಷಣ ಮತ್ತು ದೀಕ್ಷೆಯನ್ನು ಪಡೆದಂತಹ ಕುಡಲ ಸಂಗಮ ಹಂಪಿ ಹೀಗೆ ಕನ್ನಡೋತ್ಸವವನ್ನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಆಚರಣೆ ಇದೆ ನಾವು ಹೆಮ್ಮೆ ಪರಂಪರೆಯ ಬಗ್ಗೆ ಹೆಮ್ಮೆ ಇಟ್ಕೊಳ್ಬೇಕು ಸಂಕುಚಿತ ಮನೋಭಾವವನ್ನು ಇಟ್ಕೊಳ್ಬಾರ್ದು ನಮ್ಮಲ್ಲಿಯೂ ಶ್ರೇಷ್ಠತೆ ಇರುವಾಗ ನಾವು ಆ ಸಂಕುಚಿತತೆಯನ್ನೆಲ್ಲವನ್ನು ತೊಡಿಬೇಕು ಹಾಗೆಯೇ ನಾವೇ ಶ್ರೇಷ್ಠರು ಅನ್ನುವಂತಹ ದಿಲ್ಲದೆ ಅದರ ಪರಂಪರೆಯ ಬಗ್ಗೆ ಹೆಮ್ಮೆ ಇಟ್ಕೊಳ್ತಾ ಆ ಶ್ರೇ ಆ ಪರಂಪರೆ ಶ್ರೇಷ್ಠತೆಯ ಬಗ್ಗೆ ವಿನಯದಿಂದ ನಾವು ಇತರರಿಗೂ ತಿಳಿಸುವಂತಹ ವಿಚಾರವನ್ನು ಮಾಡಬೇಕು ಯಾಕಂದರೆ ಎಲ್ಲರೂ ಚೆನ್ನಾಗಿದ್ದಾಗಲೇ ನಾವು ಚೆನ್ನಾಗಿರುವಂತಹದ್ದು ಹಾಗಾಗಿ ಈ ಖಂಡೋತ್ಸವ ಕ ಕಾರ್ಯಕ್ರಮವನ್ನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮಾಡ್ತಾ ಇದೆ ಕರ್ನಾಟಕದ ಯಾವ ರಾಜಕಾರಣಿಗಳು ಯಾವ ಚಿಂತಕರು ಯಾವ ಸಾಮಾಜಿಕ ಹೋರಾಟಗಾರರು ಇವತ್ತು ಮಾಡದೇ ಇರುವಂಥದ್ದನ್ನು ಇವರೆಲ್ಲರ ಒಂದು ಪವಿತ್ರವಾದ ರಾಜಕಾರಣ ಮಾಡುವಂಥ ರಾಜಕಾರಣಿಗಳು ಏನು ಮಾಡಬೇಕು ಸಾಮಾಜಿಕ ಹೋರಾಟಗಳನ್ನು ಮಾಡುವಂತಹ ಸಾಮಾಜಿಕ ಹೋರಾಟಗಾರರು ಏನು ಮಾಡಬೇಕು ಚಿಂತಕರು ಕವಿಗಳು ಅವರೆಲ್ಲರ ಅಂತಿಮ ಸೃಷ್ಟಿ ಸತ್ಯ ಸೃಷ್ಟಿ ಏನಿರಬೇಕು ಇವೆಲ್ಲವನ್ನು ಸಮ್ಮಿಳಿತಗೊಳಿಸಿ ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ವಿವಿಧ ಆಯಾಮಗಳಲ್ಲಿ ಕೆಲಸ ಮಾಡ್ತಾ ಇದೆ ಇದು ಕೇವಲ ರಾಜಕೀಯ ಅಧಿಕಾರಕ್ಕಾಗಿಯೋ ಇನ್ನೊಂದಕ್ಕಾಗಿಯೋ ಹೋರಾಟ ಅಲ್ಲ ಇದು ಒಟ್ಟಾರೆ ಮನುಷ್ಯನ ಜೀವನದ ಎಲ್ಲ ಆಯಾಮಗಳನ್ನು ಸಮೃದ್ಧಗೊಳಿಸುವಂತಹ ಸಂಪನ್ನಗೊಳಿಸುವಂತಹ ಒಂದು ಹೋರಾಟ ಬದುಕಿನ ಹೋರಾಟ ಅದರ ಭಾಗವಾಗಿ ಅದನ್ನು ಅದು ಅರ್ಥ ಮಾಡಿಸ್ಬೇಕು ನಾವು ನಾವಿವತ್ತು ರಾಜಕಾರಣಿಗಳ ಬಗ್ಗೆ ಇವತ್ತಿನ ಸದ್ಯದ ಭ್ರಷ್ಟಾಚಾರ ಅನಾಚಾರಗಳ ಬಗ್ಗೆ ಮಾತಾಡೋದಕ್ಕಿಂತ ಕನ್ನಡ ಪರಂಪರೆಯ ಬಗ್ಗೆ ಮಾತನಾಡ್ತಾ ಈ ಕನ್ನಡೋತ್ಸವವನ್ನು ಮಾಡ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು